ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ನಲ್ಲೂರಿನ ಗ್ರಾಮದಲ್ಲಿ ಉಪಟಳ ಕೊಡ್ತಾ ಇದ್ದ ಕಾಡಾನೆಯನ್ನ ಅಭಿಮನ್ಯು ಟೀಂ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ಅಂಬಾರಿ ಆನೆ ಅರ್ಜುನನ ಸಾವಿನ ನಂತರ ಸ್ಥಗಿತವಾಗಿದ್ದ ಕಾರ್ಯಾಚರಣೆ ಪುನಾರಂಭವಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಭಿಮನ್ಯು ಸೇರಿದಂತೆ ಒಟ್ಟು 8 ಸಾಕಾನೆಗಳು ನಿನ್ನೆ ಕ್ಯಾಂಪ್ಗೆ ಬಂದಿಳಿದಿದ್ವು. ಬೆಳೆ ಹಾನಿ ಮಾಡಿ ಗ್ರಾಮಸ್ಥರಲ್ಲಿ ಭಯ ಸೃಷ್ಟಿಸಿದ್ದ ಈ ಒಂಟಿ ಸಲಗವನ್ನ ನಲ್ಲೂರಿನ ಸಹರಾ ಎಸ್ಟೇಟ್ನಲ್ಲಿ ಹಿಡಿಯಲಾಗಿದೆ. ಕಾಡಾನೆಯನ್ನ ಲಾರಿ ಹತ್ತಿಸುವ ಮೂಲಕ ಶಿಬಿರಕ್ಕೆ ಕೊಂಡೊಯ್ಯಲಾಯಿತು ಎಂದು ಅರಣ್ಯ ಇಲಾಖೆ ಅಧಿಕಾರಿ ತಿಳಿಸಿದ್ರು. ಈ ಕಾರ್ಯಾಚರಣೆ ನೋಡಲು ಗ್ರಾಮದ ಜನರು ಮುಗಿಬಿದ್ದಿದ್ರು. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ನಲ್ಲೂರಿನ ಗ್ರಾಮದಲ್ಲಿ ಉಪಟಳ ಕೊಡ್ತಾ ಇದ್ದಂತ ಕಾಡಾನೆಯನ್ನ ಕೊನೆಗೂ ಸೆರೆ ಹಿಡಿಯಲಾಗಿದೆ. ಈ ಹಿಂದೆ ಅರ್ಜುನನನ್ನ ಬಳಸಿಕೊಂಡು ಈ ಕಾಡಾನೆಯನ್ನ ಸೆರೆ ಹಿಡಿಯೋದಕ್ಕೆ ಕಾರ್ಯಾಚರಣೆ ಪ್ರಾರಂಭ ಮಾಡಲಾಗಿತ್ತು. ಆದ್ರೆ ಆ ಕಾರ್ಯಾಚರಣೆಯಲ್ಲಿ ಅರ್ಜುನ ಆನೆಯೇ ಸಾವಿಗೀಡಾಗಿತ್ತು. ಅದಾದ ಬಳಿಕ ಕಾರ್ಯಾಚರಣೆ ಸ್ಥಗಿತಗೊಂಡಿತ್ತು. ಇದೀಗ ಸ್ಥಗಿತಗೊಂಡಿದ್ದಂತ ಕಾರ್ಯಾಚರಣೆಯನ್ನ ಅಭಿಮನ್ಯು ನೇತೃತ್ವದಲ್ಲಿ ಪುನಃ ಆರಂಭಿಸಿ ಯಶಸ್ವಿಯಾಗಿ ಮಾರ್ಟಿನ್ ಅನ್ನುವಂತ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಅಭಿಮನ್ಯುವನ ಜೊತೆಗೆ 8 ಸಾಕಾನೆಗಳು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ವು. ಒಟ್ಟಿನಲ್ಲಿ ಪುಂಡಾನೆಯನ್ನ ಸೆರೆ ಹಿಡಿದು ಗ್ರಾಮಸ್ಥರ ಆತಂಕ ನಿರಾಳವಾಗಿದೆ. ಇನ್ನು ಈ ಆನೆಯನ್ನ ಸೆರೆ ಹಿಡಿಯುವಂತ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರೆಲ್ಲ ಬಂದು ನೆರೆದಿದ್ರು, ಯಾವ ರೀತಿ ಕಾರ್ಯಾಚರಣೆ ನಡೆಸ್ತಾರೆ ಅನ್ನೋದನ್ನ ನೋಡೋದಕ್ಕೆ ಮುಗಿಬಿದ್ದಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಆ ಕಡೆ ಈ ಕಡೆ ಸಾಕಾನೆ ಇದೆ, ಮಧ್ಯದಲ್ಲಿ ಇರುವಂತದ್ದೇ ಕಾಡಾನೆ ಮಾರ್ಟಿನ್. ಕೊನೆಗೂ ಕೂಡ ಕಾಡಾನೆ ಮಾರ್ಟಿನ್ ಅನ್ನ ಸೆರೆ ಹಿಡಿಯಲಾಗಿದೆ.